ಎಲ್ರಿಗೂ ನಮಸ್ಕಾರ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿನ ಒಮ್ಮೆ ನಗುತ್ತೇವೆ ಅನ್ನುವ ಸುಖನ್ಯಾ ಮಾರುತಿ ಅವರ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ವಿದ್ಯಾರ್ಥಿಗಳೇ ಪದ್ಯದ ಸಾರಾಂಶ ಇದೆ ಈ ಪದ್ಯದ ಸಾರಾಂಶ ಹಾಗೂ ಮತ್ತು ಪ್ರಶ್ನೆಗಳಿಗೆ ಉತ್ತರದ ಪಿ ಡಿ ಎಫ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ದಯಮಾಡಿ ಯಾರಿಗೆ ಅವಶ್ಯಕತೆ ಇದೆಯೋ ಚೆಕ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆ ವಿಡಿಯೋ ಇಷ್ಟ ಆಯಿತೋ ದಯಮಾಡಿ ಲೈಕ್ ಮಾಡೋದನ್ನು ಮಾರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಮ್ಮೆ ನಗುತ್ತೇವೆ ಅಂತಕ್ಕಂತಹ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಂದರ್ಭ ಸಹಿತ ವಿವರಿಸಿರಿ ಪ್ರಶ್ನೆ ಒಂದು ಗಂಜಿಗೂ ಗತಿ ಇಲ್ಲ ಆಯ್ಕೆ ಪ್ರಸ್ತುತ ಈ ಸಾಲನ್ನು ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿ ಅವರು ಬರೆದ ಒಮ್ಮೆ ನಗುತ್ತೇವೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಬಡವರು ಎದುರಿಸುತ್ತಿರುವ ಕಷ್ಟವನ್ನು ಹೇಳುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ವಿವರಣೆ ದನಗಳಿಗೆ ಮೇವು ಇಲ್ಲ ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ತಿನ್ನಲು ಗಂಜಿಯೂ ಇಲ್ಲದಂತಾಗಿದೆ ನನ್ನವರು ಹಸಿವಿನಿಂದ ನರಳುತ್ತಿದ್ದಾರೆ ಸತ್ತ ದನಗಳನ್ನು ತಿನ್ನುತ್ತಿದ್ದಾರೆ ಇದನ್ನು ನೋಡಿ ಸುಮ್ಮನಿರಲು ಸಾಧ್ಯವಾಗುತ್ತಿಲ್ಲ ಇದನ್ನೆಲ್ಲ ಕಣ್ಣಾರೆ ಕಾಣುತ್ತಾ ಕತಕತನೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ ಎನ್ನುತ್ತಾರೆ ಕವಿಯತ್ರಿ ಪ್ರಶ್ನೆ ಎರಡು ಧಗಧಗ ಉರಿವ ಜ್ವಾಲಾಮುಖಿಯಾಗಿದ್ದೇನೆ ಆಯ್ಕೆ ಪ್ರಸ್ತುತ ಈ ಸಾಲನ್ನು ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿ ಅವರು ಬರೆದ ಒಮ್ಮೆ ನಗುತ್ತೇವೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಬಡವರ ಕಷ್ಟಕ್ಕೆ ಲೇಖಕಿ ಸ್ಪಂದಿಸುವ ಸಂದರ್ಭವಿದು ವಿವರಣೆ ದನಗಳಿಗೆ ಮೇವು ಇಲ್ಲ ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ತಿನ್ನಲು ಗಂಜಿಯೂ ಇಲ್ಲದಂತಾಗಿದೆ ನನ್ನವರು ಹಸಿವಿನಿಂದ ನರಳುತ್ತಿದ್ದಾರೆ ಸತ್ತ ದನಗಳನ್ನು ತಿನ್ನುತ್ತಿದ್ದಾರೆ ದನಗಳ ಜನಗಳ ಈ ಸ್ಥಿತಿಯನ್ನು ಕಂಡು ಏನೂ ಮಾಡಲಾಗದೆ ಅವರ ಸ್ಥಿತಿ ನೋಡಲಾಗದೆ ಅವರಿಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದೇನೆ ದೇಹ ಧಗಧಗಿಸಿ ಉರಿಯುತ್ತಿದೆ ನಾನು ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ ಎನ್ನುತ್ತಾರೆ ಕವಯತ್ರಿ ಪ್ರಶ್ನೆ ಮೂರು ದೀನ ದಲಿತ ತನಕ್ಕೆ ಧಿಕ್ಕಾರವಿರಲಿ ಆಯ್ಕೆ ಈ ಸಾಲನ್ನು ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿ ಅವರು ಬರೆದ ಒಮ್ಮೆ ನಗುತ್ತೇವೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಬಡವರ ಕಷ್ಟಕ್ಕೆ ಸ್ಪಂದಿಸುವ ಲೇಖಕಿಯು ರೋಷವನ್ನು ವ್ಯಕ್ತಪಡಿಸುವ ಸಂದರ್ಭವಿದು ವಿವರಣೆ ನನ್ನ ಕಂಬನಿಯ ಲಾಭಾರಸದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬಿಡುತ್ತೇನೆ ಬೆಂಕಿ ನಾಲಗೆಯನ್ನು ಚಾಚಿ ನನ್ನವರ ದಾರಿದ್ರ್ಯವನ್ನು ನಾಶ ಮಾಡುತ್ತೇನೆ ಅವರ ನೋವನ್ನೇ ಸರ್ವನಾಶ ಮಾಡುತ್ತೇನೆ ದುಃಖವನ್ನು ಅಳಿಸಿ ಹಾಕುತ್ತೇನೆ ಅವರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಎಂದು ಕವಯತ್ರಿ ಈ ಸಾಲಿನಲ್ಲಿ ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಒಮ್ಮೆ ನಕ್ಕೆ ನಗುತ್ತೇವೆ ಆಯ್ಕೆ ಪ್ರಸ್ತುತ ಈ ಸಾಲನ್ನು ಪ್ರೊಫೆಸರ್ ಬಿ ಸುಖನ್ಯಾ ಮಾರುತಿಯವರು ಬರೆದ ಒಮ್ಮೆ ನಗುತ್ತೇವೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಬಡವರೂ ಸಹ ನಗುವ ಕಾಲ ಬರುತ್ತದೆ ಎನ್ನುವ ಆಶಯವನ್ನು ವ್ಯಕ್ತಪಡಿಸುವ ಸಂದರ್ಭವಿದು ವಿವರಣೆ ಇಲ್ಲಿ ಲೇಖಕಿ ನನ್ನವರನ್ನು ಕಷ್ಟದಿಂದ ಹಸಿವಿನಿಂದ ಪಾರು ಮಾಡಿ ಅವರನ್ನೂ ನಗಿಸುತ್ತೇನೆ ಆಗ ಮಾತ್ರ ನಾನು ನಗುತ್ತೇನೆ ಎಂದಿದ್ದಾರೆ ಕವಯತ್ರಿ ತಾನು ನಗುವ ನಗು ಕೊನೆಯಿಲ್ಲದ್ದು ಮೊನೆಯಿಲ್ಲದ್ದು ಎಂದಿದ್ದಾರೆ ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗು ಬೆಳೆ ಬೆಳೆಸುವ ನಗು ಧನ ಜನ ಎಲ್ಲ ಕೂಡಿ ನಗುತ್ತೇವೆ ಒಮ್ಮೆಯಾದರೂ ನಕ್ಕೆ ನಗುತ್ತೇವೆ ಎಂದಿದ್ದಾರೆ ಅಂತಹ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಎನ್ನುವ ಸದಾಶಯ ಲೇಖಕಿಯದು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ದನಗಳಿಗೆ ಏನಿಲ್ಲ ದನಗಳಿಗೆ ಮೇವಿಲ್ಲ ಪ್ರಶ್ನೆ ಎರಡು ಜನರಿಗೆ ಯಾವುದಕ್ಕೆ ಗತಿಯಿಲ್ಲ ಜನರಿಗೆ ಗಂಜಿಗೂ ಗತಿಯಿಲ್ಲ ಪ್ರಶ್ನೆ ಮೂರು ಕವಯತ್ರಿ ಯಾರಲ್ಲಿ ಮೊರೆ ಇಡುತ್ತಾಳೆ ಕವಯತ್ರಿ ತಾನೆಂದೂ ನಂಬಿರದ ದೇವರಲ್ಲಿ ಮೊರೆ ಇಡುತ್ತಾಳೆ ಪ್ರಶ್ನೆ ನಾಲ್ಕು ಕವಯಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ಕವಯಿತ್ರಿ ತನ್ನವರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ಪ್ರಶ್ನೆ ಐದು ಜನರನ್ನು ಯಾವುದರಿಂದ ಪಾರು ಮಾಡುತ್ತೇನೆ ಎಂದೇ ಕವಯಿತ್ರಿ ಹೇಳುವರು ತಾವು ಬೇಯುತ್ತಿರುವ ಧಗೆಯಿಂದ ಮತ್ತು ಹೊಗೆಯಿಂದ ಜನರನ್ನು ಪಾರು ಮಾಡುತ್ತೇನೆ ಎಂದು ಕವಯಿತ್ರಿ ಹೇಳುವರು ಮುಂದಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ದನಗಳಿಗೆ ಜನಗಳಿಗೆ ಏನೇನೂ ಇಲ್ಲ ದನಗಳಿಗೆ ಮೇವು ಇಲ್ಲ ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ತಿನ್ನಲು ಗಂಜಿಯೂ ಇಲ್ಲದಂತಾಗಿದೆ ಅವರು ಹಸಿವಿನಿಂದ ನರಳುತ್ತಿದ್ದಾರೆ ಸತ್ತ ದನಗಳನ್ನು ತಿನ್ನುತ್ತಿದ್ದಾರೆ ಪ್ರಶ್ನೆ ಎರಡು ಕವಯಿತ್ರಿ ಮುಗಿಲತ್ತ ಕೈ ಚಾಚಿ ಏಕೆ ನಿಂತಿದ್ದಾರೆ ದನಗಳ ಜನಗಳ ಈ ಸ್ಥಿತಿಯನ್ನು ಕಂಡು ದೇಹ ದಗಿದಗಿಸಿ ಉರಿಯುತ್ತಿದೆ ನಾನು ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ ಎನ್ನುತ್ತಾರೆ ಕವಯಿತ್ರಿ ದನಗಳ ಜನಗಳ ಕಷ್ಟ ನೋಡಲಾಗದೆ ಕವಯಿತ್ರಿ ಮಳೆಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದಾರೆ ಪ್ರಶ್ನೆ ಮೂರು ಜನರನ್ನು ಕವಯಿತ್ರಿ ಯಾವ ಯಾವುದರಿಂದ ಪಾರು ಮಾಡುವುದಾಗಿ ಹೇಳಿದ್ದಾರೆ ಬೆಂಕಿ ನಾಲಿಗೆಯನ್ನು ಚಾಚಿ ನನ್ನವರ ದಾರಿದ್ರ್ಯವನ್ನು ನಾಶ ಮಾಡುತ್ತೇನೆ ಅವರ ನೋವನ್ನೇ ಸರ್ವನಾಶ ಮಾಡುತ್ತೇನೆ ದುಃಖವನ್ನು ಅಳಿಸಿ ಹಾಕುತ್ತೇನೆ ನನ್ನ ಪ್ರೀತಿಯ ಜನರನ್ನು ಎಲ್ಲರೂ ನಾನೇ ಆದವರನ್ನು ನಾನು ನಗಿಸುತ್ತೇನೆ ಸಂತೋಷದಲ್ಲಿ ತೇಲಿಸುತ್ತೇನೆ ತಾವು ಪಡುತ್ತಿರುವ ಧಗೆಯಿಂದ ಹೊರನುಗಿಸುತ್ತೇನೆ ಆವರಿಸಿರುವ ಹೊಗೆಯಿಂದ ಪಾರು ಮಾಡುತ್ತೇನೆ ಅವರನ್ನು ನಗಿಸುತ್ತೇನೆ ಎಂದಿದ್ದಾರೆ ಪ್ರಶ್ನೆ ನಾಲ್ಕು ಕವಯಿತ್ರಿ ನಗುವ ನಗು ಎಂತಹದು ನನ್ನವರನ್ನು ಕಷ್ಟದಿಂದ ಹಸಿವಿನಿಂದ ಪಾರು ಮಾಡಿ ಅವರನ್ನು ನಗಿಸುತ್ತೇನೆ ಆಗ ಮಾತ್ರ ನಾನು ನಗುತ್ತೇನೆ ಎಂದು ಕವಯಿತ್ರಿ ತಾನು ನಗುವ ನಗು ಕೊನೆಯಿಲ್ಲದ್ದು ಮೊನೆಯಿಲ್ಲದ್ದು ಎಂದಿದ್ದಾರೆ ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗು ಬೆಳೆ ಬೆಳೆಸುವ ನಗು ಧನ ಜನ ಎಲ್ಲ ಕೂಡಿ ನಗುತ್ತೇವೆ ಒಮ್ಮೆಯಾದರೂ ನಕ್ಕೆ ನಗುತ್ತೇವೆ ಎಂದಿದ್ದಾರೆ ಮುಂದಿನ ಪ್ರಶ್ನೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕವಯಿತ್ರಿ ಅಗ್ನಿಪರ್ವತ ಜ್ವಾಲಾಮುಖಿ ಆಗಿದ್ದೇನೆ ಎನ್ನಲು ಕಾರಣವೇನು ನಮ್ಮದು ಸಮೃದ್ಧ ದೇಶವಾದರೂ ಸಮಾನತೆಗಾಗಿ ಸಮೃದ್ಧತೆಯ ಬದುಕಿಗಾಗಿ ನಿರಂತರ ಹೋರಾಟ ನಡೆದೇ ಇದೆ ಶ್ರೀಮತಿ ಸುಕನ್ಯಾ ಮಾರುತಿ ಅವರು ಬರೆದಿರುವ ಒಮ್ಮೆ ನಗುತ್ತೇವೆ ಎಂಬ ಕವಿತೆಯು ವ್ಯವಸ್ಥೆಯು ವ್ಯವಸ್ಥೆಯ ವಿರುದ್ಧ ಎತ್ತಿರುವ ಬಂಡಾಯದ ಧ್ವನಿಯಾಗಿದೆ ಸಾಮಾಜಿಕ ಅಸಮಾನತೆಯು ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸುತ್ತಿದೆ ಶತ ಶತಮಾನಗಳಿಂದ ಶೋಷಣೆಗೆ ಒಳಗಾದ ಜನ ಸಮಪಾಲು ಸಮಬಾಳು ಪಡೆಯಲು ಅವಿರತ ಪ್ರಯತ್ನದಲ್ಲಿದ್ದಾರೆ ಆದರೂ ಇಲ್ಲಿ ಎಲ್ಲ ಇದ್ದರೂ ಯಾರಿಗುಂಟು ಯಾರಿಗಿಲ್ಲ ಎನ್ನುವ ವಾತಾವರಣ ಇದೆ ದನಗಳಿಗೆ ಮೇವು ಇಲ್ಲದೆ ಸಾಯುತ್ತಿವೆ ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ತಿನ್ನಲು ಗಂಜಿಯೂ ಇಲ್ಲದಂತಾಗಿದೆ ನನ್ನವರು ಹಸಿವಿನಿಂದ ನರಳುತ್ತಿದ್ದಾರೆ ಸತ್ತ ದನಗಳನ್ನು ತಿನ್ನುತ್ತಿದ್ದಾರೆ ಇದನ್ನು ನೋಡಿ ಸುಮ್ಮನಿರಲು ಸಾಧ್ಯವಾಗುತ್ತಿಲ್ಲ ಇದನ್ನೆಲ್ಲ ಕಣ್ಣಾರೆ ಕಾಣುತ್ತಾ ಕೊತಕೊತನೆ ಕೊದಿಯುವ ಅಗ್ನಿ ಪರ್ವತವಾಗಿದ್ದೇನೆ ಎನ್ನುತ್ತಾರೆ ಕವಯತ್ರಿ ಏನೂ ಮಾಡಲಾಗದೆ ಅವರ ಸ್ಥಿತಿ ನೋಡಲಾಗದೆ ಅವರಿಗಾಗಿ ಮುಗಿಲತ್ತ ಕೈಚಾಚಿ ನಿಂತಿರುವ ಕವಯಿತ್ರಿ ಧಗಧಗಿಸಿ ಉರಿಯುವ ಜ್ವಾಲಾಮುಖಿ ಆಗಿದ್ದೇನೆ ಎಂದಿದ್ದಾರೆ ಬಡವರ ನಿರ್ಗತಿಕರ ಆರ್ತ ನೋವಿಗೆ ಮನಮಿಡಿಯುವ ಅಂಶ ಈ ಕವಿತೆಯಲ್ಲಿದೆ ಪ್ರಶ್ನೆ ಎರಡು ಒಮ್ಮೆ ನಗುತ್ತೇವೆ ಎಂಬ ಕವಿತೆಯಲ್ಲಿ ವ್ಯಕ್ತವಾಗುವ ನಗುವಿನ ವೈಶಿಷ್ಟ್ಯ ವಿವರಿಸಿರಿ ನಮ್ಮದು ಸಮೃದ್ಧ ದೇಶವಾದರೂ ಸಮಾನತೆಗಾಗಿ ಸಮೃದ್ಧತೆಯ ಬದುಕಿಗಾಗಿ ನಿರಂತರ ಹೋರಾಟ ನಡೆದೇ ಇದೆ ಶ್ರೀಮತಿ ಸುಕನ್ಯಾ ಮಾರುತಿ ಅವರು ಬರೆದಿರುವ ಒಮ್ಮೆ ನಗುತ್ತೇವೆ ಎಂಬ ಕವಿತೆಯು ವ್ಯವಸ್ಥೆಯು ವ್ಯವಸ್ಥೆಯ ವಿರುದ್ಧ ಎತ್ತಿರುವ ಬಂಡಾಯದ ಧ್ವನಿಯಾಗಿದೆ ಸಾಮಾಜಿಕ ಅಸಮಾನತೆಯ ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸುತ್ತಿದೆ ಶತಶತಮಾನಗಳಿಂದ ಶೋಷಣೆಗೆ ಒಳಗಾದ ಜನ ಸಮಪಾಲು ಸಮಬಾಳು ಪಡೆಯಲು ಅವಿರತ ಪ್ರಯತ್ನದಲ್ಲಿದ್ದಾರೆ ಆದರೂ ಇಲ್ಲಿ ಎಲ್ಲ ಇದ್ದರೂ ಯಾರಿಗುಂಟು ಯಾರಿಗಿಲ್ಲ ಎನ್ನುವ ವಾತಾವರಣ ಇದೆ ಇಲ್ಲಿನ ನಗು ವಿಶಿಷ್ಟವಾದುದು ಇಲ್ಲಿನ ನಗು ವ್ಯಕ್ತಿಯ ಹಿತಕ್ಕಿಂತ ಸಮಷ್ಟಿಯ ಹಿತವನ್ನು ಬಯಸುತ್ತದೆ ದನಗಳಿಗೆ ಮೇವು ಇಲ್ಲದೆ ಸಾಯುತ್ತಿವೆ ಜನರಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ ತಿನ್ನಲು ಗಂಜಿಯೂ ಇಲ್ಲದಂತಾಗಿದೆ ನನ್ನವರು ಹಸಿವಿನಿಂದ ನರಳುತ್ತಿದ್ದಾರೆ ಸತ್ತ ದನಗಳನ್ನು ತಿನ್ನುತ್ತಿದ್ದಾರೆ ಇಂತಹುದರಲ್ಲಿ ನಗು ಎಲ್ಲಿಂದ ಬರುತ್ತದೆ ಸಾಮಾಜಿಕ ಸಮಾನತೆಯು ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸುತ್ತಿದೆ ಅವರ ಮೊಗದಲ್ಲಿ ನಗು ಅರಳಬೇಕಾದರೆ ಸಾಮಾಜಿಕ ಅಸಮಾನತೆಯು ದೂರಾಗಿ ಸಮಾನತೆ ಬರಬೇಕು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಆ ಮೂಲಕ ಹೊರೆಯಾಗಿರುವ ಅವರ ಬದುಕಿನಲ್ಲಿ ನಗೆ ಮೂಡಿಸಬೇಕು ಎಂಬ ಕಳಕಳಿ ಇಲ್ಲಿದೆ ನನ್ನವರನ್ನು ಕಷ್ಟದಿಂದ ಹಸಿವಿನಿಂದ ಪಾರು ಮಾಡಿ ಅವರನ್ನು ನಗಿಸುತ್ತೇನೆ ಆಗ ಮಾತ್ರ ನಾನು ನಗುತ್ತೇನೆ ಎಂಬ ಕವಯಿತ್ರಿ ತಾನು ನಗುವ ನಗು ಕೊನೆಯಿಲ್ಲದ್ದು ಮೊನೆ ಇಲ್ಲದ್ದು ಎಂದಿದ್ದಾರೆ ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು ಮಳೆ ಸುರಿಸುವ ನಗು ಹೊಳೆ ಹರಿಸುವ ನಗು ಬೆಳೆ ಬೆಳೆಸುವ ನಗು ದನಜನ ಎಲ್ಲ ಕೂಡಿ ನಗುತ್ತೇವೆ ಒಮ್ಮೆಯಾದರೂ ನಕ್ಕೆ ನಗುತ್ತೇವೆ ಎಂದಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಶ್ರೀಮತಿ ಸುಕನ್ಯಾ ಮಾರುತಿ ಅವರ ಒಮ್ಮೆ ನಗುತ್ತೇವೆ ಅನ್ನುವ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡ್ರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು